ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಜೀವ ಜಲದ ಆಕರ ಅಂದರೆ ನಮಗೆ ಮೊದಲು ನೆನಪಾಗೋದು ಕೆರೆಕಟ್ಟೆಗಳು. ಸಾಮಾನ್ಯವಾಗಿ ಸಮುದ್ರ ನದಿಗಳು ಎಲ್ಲರನ್ನೂ ಒಂದು ಸಿಂಕ್ ಆಗುವಂತಹ ಒಂದು ಪ್ಲೇಸ್ಗಳಲ್ಲ, ಆದರೆ ಕೆರೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಇರುವಂಥದ್ದು. ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಮೊದಲ ಕೆರೆ ಯಾವುದು, ಯಾವಾಗಿಂದ ಕೆರೆಗಳು ಸ್ಥಾಪಿಸಲ್ಪಟ್ಟು ಅಥವಾ ಕಟ್ಟಿಸಲ್ಪಟ್ಟು ಅಂತಂದರೆ ಅದಕ್ಕೆ ಸರಿಯಾದ ಇತಿಹಾಸ ನಮಗೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಇಂದಿಗೂ ಸಹ ಕರ್ನಾಟಕದ ಮೂರು ಪ್ರಾಚೀನ ಕೆರೆಗಳಂದರೆ ಅದರಲ್ಲಿ ಒಂದು ಚಿತ್ರದುರ್ಗದ ಚಂದ್ರವಳ್ಳಿ ಕೆರೆ, ಆದರೆ ಎರಡನೇದು ಶಿವಮೊಗ್ಗದ ತಾಳಗುಂದದ ಕೆರೆ, ಇನ್ನು ಮೂರನೆಯ ಕೆರೆ ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯ ಹತ್ತಿರ ಇರುವ ಗುಡ್ನಾಪುರದ ಗುಡ್ನಾಪುರ ಕೆರೆ. ಬನ್ನಿ, ಕರ್ನಾಟಕದ ಹೆಮ್ಮೆಯ ರಾಜಮನೆತನ ಬನವಾಸಿಯ ಕದಂಬರು ಸ್ಥಾಪಿಸಿದ ಗುಡ್ನಾಪುರ ಕೆರೆಯನ್ನು ನೋಡ್ಕೊಂಡು ಬರೋಣ. ಈ ಒಂದು ಕೆರೆಗೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗುಡ್ನಾಪುರ ಮಾಮೂಲಿ ಒಂದು ಕೆರೆಯಲ್ಲ, ಇದು ಒಂದು ಆಧ್ಯಾತ್ಮಿಕ ಕೇಂದ್ರ, ಇದೊಂದು ದೇವಸ್ಥಾನ. ಈ ಕೆರೆಯಲ್ಲಿ ಪರಮಾತ್ಮ ಶಿವನ ಲಿಂಗ ಪ್ರತಿಷ್ಠಾಪಿಸಲಾಗಿದೆ. ಈ ಒಂದು ಪವಿತ್ರ ಕ್ಷೇತ್ರಕ್ಕೆ ನೀವು ಬರಬೇಕಾದ್ರೆ ಮೊದಲು ನೀವು ಶಿರಸಿಗೆ ಬರಬೇಕು. ಅಲ್ಲಿಂದ ಬನವಾಸಿ ಮಾರ್ಗವಾಗಿ ಸುಮಾರು 20 ಕಿಲೋಮೀಟರ್ ಪ್ರಯಾಣ ಮಾಡಬೇಕು. ನಿಮಗೆ ಆಗ ಗುಡ್ನಾಪುರ ಒಂದು ಗ್ರಾಮ ಸಿಗುತ್ತೆ. ಗುಡ್ನಾಪುರ ಗ್ರಾಮದಿಂದ, ಗ್ರಾಮದ ಬಸ್ ಸ್ಟಾಪಿಂದ ಕೇವಲ 1 ಕಿಲೋಮೀಟರ್ಷ್ಟು ನೀವು ನಡೆದರೆ ಈ ಒಂದು ಕೆರೆ ನಿಮಗೆ ಕಾಣುತ್ತೆ. ಈ ಕೆರೆಯಲ್ಲಿ ಸಾಕಷ್ಟು ಸಿನಿಮಾಗಳ ಶೂಟಿಂಗ್ ಸಹ ನಡೆದಿದೆ. ಅಂತಹ ಒಂದು ಅದ್ಭುತ ಸ್ಥಳ. ಸುತ್ತಲೂ ಹಚ್ಚ ಹಸುರಿನ ಸ್ವಚ್ಛ ಪರಿಸರ, ಕೆರೆಯ ಕೆಳಗೆ ಅಡಿಕೆ ತೋಟ ಮತ್ತು ಕೆರೆಯ ಸುತ್ತಲೂ ಬೆಟ್ಟ ಗುಡ್ಡಗಳ ಸಾಲು. ಈ ಗುಡ್ನಾಪುರದ ಸುತ್ತಮುತ್ತಲೂ ಕದಂಬರ ಕಾಲದ ಸಾಕಷ್ಟು ಶಾಸನಗಳು ದೊರೆತಿವೆ ಮತ್ತು ಈ ಗುಡ್ನಾಪುರದಲ್ಲಿ ಕದಂಬರ ಅರಸರ ಅರಮನೆಯೂ ಸಹ ಇತ್ತು ಅನ್ನುವ ಕುರುಹುಗಳು ಇಲ್ಲಿ ನಮಗೆ ದೊರೆತಿದೆ. ಕದಂಬರ ಅರಸ ರಾಜ ರವಿವರ್ಮ ಕ್ರಿಸ್ತಿಶಕ 485 ನಂತರ ಈ ಒಂದು ಕೆರೆಯನ್ನು ಗುಡ್ನಾಪುರದಲ್ಲಿ ಕಟ್ಟಿಸ್ತಾರೆ. ಅವರು ಕೇವಲ ಇದು ಕೆರೆಯಲ್ಲ, ಇಲ್ಲಿ ಒಂದು ನಾಗ ಶಿಲ್ಪವನ್ನು ಮತ್ತು ಶಿವಲಿಂಗವನ್ನು ಆ ಕಾಲದಲ್ಲಿ ಸ್ಥಾಪಿಸ್ತಾರೆ ಅಂತ ಬನವಾಸಿಯ ಶಾಸನವೊಂದು ಹೇಳುತ್ತೆ.